ನಾನು ಡಾಕ್ಟರ್ ದೀಪಿಕಾ ಸ್ವಾಮಿ, ಬಳ್ಳಾರಿಯ ವೀರಶೈವ ವಿದ್ಯಾವರ್ಧಕ ಸಂಘದ ಆಡಳಿತಕ್ಕೊಳಪಟ್ಟ ಹರಪನಹಳ್ಳಿಯ ADB ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಕನ್ನಡ ಸಹಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಾನೀಗಾಗಲೇ ಷಟ್ಪದಿಯ ಅಂಶಗಣಾನ್ವಿತವಾದ ಷಟ್ಪದಿ ಮತ್ತು ಅದರಲ್ಲಿ ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ ಕುರಿತು ನಿಮ್ಮ ಜೊತೆಗೆ ನಾನು ಮಾತಾಡಿದ್ದೆ. ಈಗ ಉಳಿದ ಷಟ್ಪದಿಗಳನ್ನು ಭಾಮಿನಿ, ಪರಿವರ್ಧಿನಿ, ವಾರ್ಧಕ, ಉದ್ದಂಡ ಷಟ್ಪದಿಯನ್ನು ಕುರಿತು ನಿಮ್ಮ ಜೊತೆಗೆ ನಾನು ಕೆಲವು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಭಾಮಿನಿ ಷಟ್ಪದಿ ಇದು ದೀರ್ಘಕಾವ್ಯಗಳಿಗೆ ಒಪ್ಪುವ ಛಂದೋಬಂಧವಾಗಿದೆ. ಒಂದು, ಎರಡು, ನಾಲ್ಕು, ಐದನೆಯ ಪಾದಗಳಲ್ಲಿ ಮೂರು ಮತ್ತು ನಾಲ್ಕು ಮಾತ್ರೆಯಂತೆ ಎರಡೆರಡು ಗಣಗಳು, ಮೂರು ನಾಲ್ಕು ಮೂರು ನಾಲ್ಕು, ಮತ್ತು ಮೂರು ಮತ್ತು ಆರನೆಯ ಪಾದಗಳಲ್ಲಿ ಮೂರು ನಾಲ್ಕು ಮಾತ್ರೆಯಂತೆ ಆರು ಗಣಗಳು ಮೇಲೊಂದು ಗುರುವು ಇರುವುದನ್ನು ನಾವು ಗಮನಿಸಬಹುದು. ಇದಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡೋಣ. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣತರ ಅಲಂಕಾರ, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ. ಇದು ಭಾಮಿನಿ ಷಟ್ಪದಿಗೆ ಉದಾಹರಣೆಯಾಗಿದೆ. ಮೊದಲನೆಯ ಪಾದದಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಅಂತೆ ಗಣ, ಎರಡನೆಯ ಪಾದದಲ್ಲಿ ಮೂರು ನಾಲ್ಕು ಮೂರು ನಾಲ್ಕು, ಮೂರನೆಯ ಪಾದದಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು, ಮೇಲೊಂದು ಗುರು ಬರ್ತದೆ. ನಾಲ್ಕನೆಯ ಸಾಲಿನಲ್ಲಿ ಮೂರು ನಾಲ್ಕು ಮೂರು ನಾಲ್ಕು, ಐದನೇ ಸಾಲಿನಲ್ಲಿ ಮೂರು ನಾಲ್ಕು ಮೂರು ನಾಲ್ಕು, ಆರನೆಯ ಸಾಲಿನಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು, ಮೇಲೊಂದು ಗುರು ಬರೋದನ್ನು ನಾವು ಗಮನಿಸ್ತಾ ಇದ್ವಿ. ಇದು ಭಾಮಿನಿ ಷಟ್ಪದಿಯ ಉದಾಹರಣೆಯಾಗಿದೆ. ಭಾಮಿನಿ ಷಟ್ಪದಿಯ ನಡೆ ಬೆಡಗಿನ ನಡೆಯಾಗಿದೆ. ಭಾವ ಪಡಿ ನುಡಿಯಬಲ್ಲದು. ಕೆಲವು ಉತ್ಕೃಷ್ಟ ನಡುಗನ್ನಡ ಕಾವ್ಯಗಳು ಭಾಮಿನಿ ಷಟ್ಪದಿಯಲ್ಲಿ ರಚನೆಗೊಂಡಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಚಾಮರಸನ ಪ್ರಭುಲಿಂಗಲೀಲೆ, ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಚರಿ, ಕನಕದಾಸರ ನಳಚರಿತ್ರೆ ಭಾಮಿನಿ ಷಟ್ಪದಿಯಲ್ಲಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಕಥೆ ವರ್ಣನೆ ಸಂಭಾಷಣೆಗಳಿಗೆ, ವಿವಿಧ ರಸಭಾವಗಳಿಗೆ ಸಮರ್ಥವಾಗಿ ಈ ಛಂದಸ್ಸನ್ನು ಅವರು ಬಳಸಿದ್ದಾರೆ. ಈಗ ನಿಮಗೆ ಎದುರಿಗೆ ಕಾಣ್ತಕ್ಕಂಥ ಈ ಭಾಮಿನಿ ಷಟ್ಪದಿಯ ಉದಾಹರಣೆ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿಯ ಒಂದು ನುಡಿಯಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಮತ್ತೊಂದು ಷಟ್ಪದಿಯನ್ನು ಗಮನಿಸೋಣ. ಅದು ಪರಿವರ್ಧಿನಿ ಷಟ್ಪದಿ. ಒಂದು, ಎರಡು, ನಾಲ್ಕು, ಐದನೆಯ ಪಾದಗಳಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು, ಮೂರು ಮತ್ತು ಆರನೆಯ ಪಾದಗಳಲ್ಲಿ ನಾಲ್ಕು ಮಾತ್ರೆಯ ಆರು ಗಣಗಳು, ಮೇಲೊಂದು ಗುರು ಬರುವುದನ್ನು ನಾವು ಕಾಣ್ತಾ ಇದ್ದೇವೆ. ಒಟ್ಟು 116 ಮಾತ್ರೆಗಳು ಇರುವುದನ್ನು ಗಮನಿಸ್ತಾ ಇದ್ದೇವೆ. ಇದಕ್ಕೆ ಉದಾಹರಣೆ, ದುರಿತವನಂ ಬೆಳಗುವುದಕ್ಕೆ ಪೊಲಂ ಕೊಲೆ, ಪರಕಲಿಸಿದ ನವದೋಹಳಂ ಮನೃತಂ, ಪರಕಾಲುದಕ ಮದಕ್ಕೆ ಕಳವನ್ಯ ಸ್ತ್ರೀ ಸಂಗಮ ಗೈಮೆ, ಪರಿರಕ್ಷಣೆ ಯತಿಕಾಂಕ್ಷೆಯದರಿನವು ನಿರುತಂ ಪೊರ್ದದೊಡಿಲ್ಲಂ ಸಂಸ್ಕೃತಿ, ಯುರುಕಿಲ್ಬಿಷಂ ಎಲ್ಲಿಯರು ವಿಚಾರಿಸಿ ಭವ್ಯ ಜನೋತ್ತಂ ಸಾ. ಮೊದಲನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು, ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು, ಮೂರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಆರು ಗಣಗಳು, ಮೇಲೊಂದು ಗುರು ಬರುವುದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ನಾಲ್ಕನೇ ಸಾಲಿನಲ್ಲೂ ಸಹ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳಿರ್ತವೆ, ಐದನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳಿರ್ತವೆ, ಆರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಆರು ಗಣಗಳು, ಮೇಲೊಂದು ಗುರು ಇರುವುದನ್ನು ನಾವು ಗಮನಿಸಬಹುದು. ಕುಮುದೇಂದುವಿನ ರಾಮಾಯಣದಲ್ಲಿ ಪರಿವರ್ಧಿನಿ ಬಳಕೆಯಾಗಿದೆ. ಭಾಮಿನಿ ವಾರ್ಧಕಗಳಂತೆ ಇದಕ್ಕೆ ಗಣ್ಯವಾದ ಇತಿಹಾಸವೇನೂ ಇಲ್ಲ. ಕೆಲವು ಸ್ವತಂತ್ರ ಕೃತಿಗಳಿದ್ದರೂ ಮಿಶ್ರ ಷಟ್ಪದಿ ಕಾವ್ಯಗಳಲ್ಲಿ ಇದು ಬೆರೆತು ಬಂದಿರುವುದೇ ಹೆಚ್ಚು. ಇನ್ನು ವಾರ್ಧಕ ಷಟ್ಪದಿ. ವಾರ್ಧಕ ಷಟ್ಪದಿ, ಭಾಮಿನಿ ವಾರ್ಧಕ ಷಟ್ಪದಿಗಳು ದೀರ್ಘಕಾವ್ಯ ರಚನೆಗೆ ತಕ್ಕ ಛಂದೋಬಂಧಗಳಾಗಿವೆ. ಕಾವ್ಯದಲ್ಲಿ ಕಥೆಯನ್ನು ಹರಡಲಿಕ್ಕೆ ಆಯ್ದುಕೊಂಡ ಬಂಧದಲ್ಲಿರಬೇಕಾದ ಮುಖ್ಯ ಗುಣ ಅದರ ಹರಹ ಆಗಿದೆ. ಇವುಗಳು ನಿಧಾನಗತಿಯವಾಗಿವೆ. ನಿಧಾನವಾಗಿದ್ದಷ್ಟು ಅರ್ಥಾಭಿವ್ಯಕ್ತಿಗೆ ಅನುಕೂಲ. ಹರಹಿನ ದೃಷ್ಟಿಯಿಂದ ವಾರ್ತಕ ಷಟ್ಪದಿಗಳಲ್ಲೆಲ್ಲ ಹಿರಿದು ಆದ್ದರಿಂದ
ಅದಕ್ಕೆ ವಾರ್ಧಕ ಎಂಬುದಕ್ಕೆ ಸಾರ್ಥಕವಾಗಿದೆ. ಒಂದು ಎರಡು ನಾಲ್ಕು ಐದನೆಯ ಪಾದಗಳಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳು, ಮೂರು ಮತ್ತು ಆರನೆಯ ಪಾದದಲ್ಲಿ ಐದು ಮಾತ್ರೆಯ ಆರು ಗಣಗಳು ಮೇಲೊಂದು ಗುರುವು ಬರುವುದನ್ನು ನಾವು ಕಾಣಬಹುದು. ಧರೆಯೊಳಗೆ ಬೇಗದಿಂ, ಧರೆಯೊಳಗೆ ಬೇಗದಿಂ ಹರಿಣನತ್ಯಧಿಕವಾ ಹರಿಣನಿಂ ಮರುತನುದ್ದಂಡವಾ ಹರಿಣನಿಂ ಮರುತನಿಂ ಸರಳಧಿಕ ತೀವ್ರವಾ ಹರಿಣನಿಂ ಮರುತನಿಂ ಸರಳನಿಂದ ವರದೃಷ್ಟಿ ಅಧಿಕವಾ ಹರಿಣನಿಂ ಮರುತನಿಂ ಸರಳಿನಿಂ ದೃಷ್ಟಿಯಿಂ ಮನ ಉಗ್ರ ಸತ್ವವಾ ಹರಿಣನಿಂ ಮರುತನಿಂ ಸರಳಿನಿಂ ದೃಷ್ಟಿಯಿಂ ಮನದಿಂ ರಥಾಶ್ವಮಿಗಿಲು. ಇದು ವಾರ್ತಕ ಷಟ್ಪದಿಯ ಒಂದು ಉದಾಹರಣೆ. ನಿಮ್ಮ ಎದುರಿಗೆ ಗುರುಲಗು ಹಾಕಿ ಗಣವಿಂಗಡಣೆ ಮಾಡಿರುವುದನ್ನು ನೀವು ಗಮನಿಸಬಹುದು. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ಐದು ಮಾತ್ರೆಯ ನಾಲ್ಕು ಗಣಗಳು, ಒಂದು ಎರಡು ನಾಲ್ಕು ಐದನೇ ಸಾಲಿನಲ್ಲಿ, ಮೂರನೇ ಮತ್ತು ಆರನೇ ಸಾಲಿನಲ್ಲಿ ಐದು ಮಾತ್ರೆಯ ಆರು ಗಣಗಳು ಮೇಲೊಂದು ಗುರುವು ಬಂದಿರೋದನ್ನು ನಾವು ಗಮನಿಸಬಹುದು. ವಾರ್ಧಕ ಷಟ್ಪದಿಯ ಇತಿಹಾಸ ಗಣ್ಯವಾದುದಾಗಿದೆ. ರಾಘವಾಂಕನು ಈ ಷಟ್ಪದಿಯನ್ನು ಆಕರ್ಷಕವಾಗಿಯೂ ಸಹಜವಾಗಿಯೂ ಬಳಸಿರುವ ಕವಿಯಾಗಿದ್ದಾನೆ. ಆತನ ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಚಾರಿತ್ರ್ಯ, ಸೋಮನಾಥ ಚಾರಿತ್ರ್ಯ ವಾರ್ಧಕ ಷಟ್ಪದಿಯಲ್ಲಿವೆ. ದೇಶೀಯ ಶಬ್ದಗಳ ನುಡುಗಟ್ಟುಗಳಿಂದ, ಸಂವಾದ ರಚನೆಯಿಂದ, ಶೈಲಿಯ ನಿರಾಡಂಬರತೆಯಿಂದ ಆತನ ಷಟ್ಪದಿಗಳು ಸೊಗಸುತ್ತವೆ. ರಾಘವಾಂಕನನ್ನು ಬಿಟ್ಟರೆ ವಾರ್ಧಕ ಕವಿಗಳಲ್ಲಿ ಲಕ್ಷ್ಮೀಶನದೇ ದೊಡ್ಡ ಹೆಸರು. ಈತನ ಕೃತಿ ಜೈಮಿನಿ ಭಾರತವಾಗಿದೆ. ಈ ಆರು ಷಟ್ಪದಿಗಳಲ್ಲದೆ ರಾಘವಾಂಕನು ತನ್ನ ವೀರೇಶ ಚರಿತೆಯಲ್ಲಿ ಉದ್ದಂಡ ಷಟ್ಪದಿಯನ್ನು ಬಳಸಿದ್ದಾನೆ. ರಾಗಾಲಾಪಕ್ಕೆ ಹೆಚ್ಚು ಅವಕಾಶವಿಲ್ಲದ ಕಾರಣಕ್ಕೋ ಏನೋ, ಇದು ಉಳಿದ ಷಟ್ಪದಿಗಳಂತೆ ಹೆಚ್ಚು ಜನಪ್ರಿಯವಾಗದೆ ಇರಲು ಕಾರಣವಾಗಿರಬಹುದು. ಒಂದು ಎರಡು ನಾಲ್ಕು ಐದನೆಯ ಪಾದಗಳಲ್ಲಿ ನಾಲ್ಕು ಮಾತ್ರೆ ಐದು ಗಣಗಳು, ಮೂರು ಮತ್ತು ಆರನೆಯ ಪಾದಗಳಲ್ಲಿ ನಾಲ್ಕು ಮಾತ್ರೆ ಎಂಟು ಗಣಗಳು ಬರ್ತವೆ. ಉಳಿದ ಷಟ್ಪದಿಗಳಲ್ಲಿ ಮೂರು ಮತ್ತು ಆರನೆಯ ಪಾದಗಳ ಕೊನೆಯಲ್ಲಿ ಬರುವಂತೆ ಇಲ್ಲಿ ಒಂದು ಅಕ್ಷರ ಉಳಿಯುವುದಿಲ್ಲ. ಇದು ವಾರ್ಧಕದ, ಇದು ಉದ್ದಂಡ ಷಟ್ಪದಿಯ ಲಕ್ಷಣ ಆಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಕನ್ನಡ ಸಾಹಿತ್ಯದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ ಶ್ರೇಯಸ್ಸು ಷಟ್ಪದಿಯರಾಗಿದೆ. ಸಂಸ್ಕೃತ ವೃತ್ತಗಳ ವಜ್ರ ಶೃಂಖಲೆಗಳಿಂದ ಕನ್ನಡದ ಜೀವಸ್ವರ ಬಿಡಿಸಿ ಕನ್ನಡ ಕಾವ್ಯಗಳ ನಾಡಿಗಳಲ್ಲಿ ನುಡಿಸಿದ ಶ್ರೇಯಸ್ಸು ಸಣ್ಣದೇನೂ ಅಲ್ಲ. ರಾಘವಾಂಕನಿಂದ ಆರಂಭವಾದ ಷಟ್ಪದಿ ಪರಂಪರೆ ಕೆರೆಯ ಪದ್ಮರಸ, ಕುಮುದೇಂದು, ಭೀಮಕವಿ, ಕುಮಾರವ್ಯಾಸ, ಲಕ್ಷ್ಮೀಶ, ಚಾಮರಸ, ಭಾಸ್ಕರ, ಲಕ್ಕಣದಂಡೇಶ, ಮಂಗರಸ, ವಿರೂಪಾಕ್ಷ ಪಂಡಿತ ಮುಂತಾದ ಕವಿಗಳ ಪ್ರತಿಭೆಯನ್ನು ಅರಳಿಸಿ ಕಾವ್ಯಾಭಿವ್ಯಕ್ತಿಗೆ ನಾಂದಿಯಾಯಿತು. ಹೊಸಗನ್ನಡ ಛಂದಸ್ಸಿನ ಮೇಲೂ ಷಟ್ಪದಿ ಪ್ರಭಾವವಿದೆ. ಷಟ್ಪದಿಯ ಪ್ರಭಾವ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಎಸ್ ಜಿ ನರಸಿಂಹಾಚಾರ್, ಸಾಲಿ ರಾಮಚಂದ್ರರಾಯರು, ದಾರಾ ಬೇಂದ್ರೆಯವರು, ಗೋಪಾಲಕೃಷ್ಣ ಅಡಿಗರು, ಕೆ ಎಸ್ ನರಸಿಂಹಸ್ವಾಮಿಯವರು, ಚನ್ವೀರ್ ಕಣಿವೆಯವರು ಮೊದಲಾದವರು ಆದಿಪ್ರಾಸ ಬಿಟ್ಟು ಅಂತ್ಯಪ್ರಾಸ ಬಳಸಿ ಹೊಸ ಷಟ್ಪದಿಗಳನ್ನು ಬಳಸಿರೋದನ್ನು, ಪ್ರಯೋಗಿಸಿರೋದನ್ನು ನಾವು ಕಾಣಬಹುದು. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಷಟ್ಪದಿಗಳ, ಅದರಲ್ಲೂ ಭಾಮಿನಿ ವಾರ್ಧಕ ಷಟ್ಪದಿಗಳ ಪರಂಪರೆ ದೀರ್ಘವಾದುದು, ಮಹತ್ತರವಾದುದು ಆಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಷಟ್ಪದಿಯ ಸಂಪೂರ್ಣ ವಿಚಾರ ನಿಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು.